ನಮಸ್ಕಾರ ಸ್ನೇಹಿತರೆ ಎಜ್ನೆಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯ್ ಕಬ್ಬೂರ್ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜನ ಹೋಣಿಸಲಾಗಿದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಪ್ರೋತ್ಸಾಹಧನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕರ್ನಾಟಕದಲ್ಲಿ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಬೇರೆ ಇದೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೇರೆ ಇದೆ ಸೊ ಇದು ಕರ್ನಾಟಕ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಸಂಬಂಧಪಟ್ಟಂತಹ ಒಂದು ವಿದ್ಯಾರ್ಥಿ ವೇತನ ಈ ಕುರಿತಾಗಿ ಕೊನೆಯ ದಿನಾಂಕ ಏನಿದೆ ಹೇಗೆ ಅರ್ಜನ ಸಲ್ಲಿಸಬೇಕು ಅನ್ನೋ ವಿವರಗಳನ್ನು ನೋಡ್ತಾ ಹೋಗೋಣಂತೆ ಅರ್ಜಿ ಸಲ್ಲಿಸೋದಕ್ಕೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಅಂದರೆ ಜನವರಿವರೆಗೂ ಕೂಡ ಅರ್ಜನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಮಾಸಿಕ ವೇತನ ಮೂವತ್ತೈದು ಸಾವಿರ ರೂಪಾಯಿಗಿಂತ ಜಾಸ್ತಿ ಇರಬಾರ್ದು ಅನ್ನುವಂಥ ಒಂದು ನಿಯಮವನ್ನು ಕೂಡ ಇದ್ದಾರೆ ಒಂದು ಕುಟುಂಬದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಈ ಸೌಲಭ್ಯವನ್ನು ಕೂಡ ಕೊಡ್ತಾ ಇದ್ದಾರೆ ಶೈಕ್ಷಣಿಕ ದಾನ ಸಹಾಯವನ್ನು ಪಡಿಬೇಕು ಅಂತಂದರೆ ನಾವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಲ್ ಡಬ್ಲ್ಯೂ ಬಿ ಎ ಪಿ ಪಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಸೊ ಕಳೆದ ವರ್ಷದಲ್ಲಿ ನೀವು ಯಾವ ಕೋರ್ಸ್ನಲ್ಲಿ ಓದ್ತಾ ಇದ್ದರೆ ಆ ಕೋರ್ಸ್ನಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಕನಿಷ್ಠ ನಲವತ್ತೈದು ಪರ್ಸೆಂಟ್ ಅಂಕಗಳನ್ನು ತಗೊಂಡು ಪಾಸ್ ಆಗಿರಬೇಕು ಅನ್ನುವಂತ ನಿಯಮವನ್ನು ಕೂಡ ಕೊಡ್ತಾ ಇದಾರೆ ಸೊ ಆದರೆ ಕೆಲವೊಂದಿಷ್ಟು ಇಲ್ಲಿ ನಿಯಮಗಳನ್ನು ಕೊಡ್ತಾ ಇದ್ದಾರೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಏನು ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇಲ್ಲ ಹಾಗಾಗಿ ಒಬ್ಬರು ಒಂದೇ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅಕೌಂಟ್ ನಂಬರ್ ಮತ್ತೆ ಐ ಎಫ್ ಎಸ್ ಸಿಗಳು ಸರಿಯಾಗಿರಬೇಕು ಸರಿಯಾಗಿ ಇಲ್ಲ ಅಂಥದ್ದನ್ನು ಕೂಡ ನಾವು ರೆಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಂಕ ವಿವರಗಳು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇರಬೇಕು ಅದರ್ವೈಸ್ ಅದನ್ನು ಕೂಡ ರೆಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಸೊ ನೀವು ಡಿಗ್ರಿ ಅಥವಾ ಪಿ ಜಿ ಅಥವಾ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಹಿಂದಿನ ಎರಡು ಸೆಮಿಸ್ಟರ್ದ ಮಾರ್ಕ್ಸ್ ಕಾರ್ಡ್ ಅನ್ನು ಕಂಪಲ್ಸರಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮನ್ನು ಕೂಡ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರೆ ವಿದ್ಯಾರ್ಥಿಯ ತಂದೆ ತಾಯಿ ಈ ಮೂರು ಜನರ ಆಧಾರ್ ಕಾರ್ಡ್ ಕಂಪಲ್ಸರಿ ಅಪ್ಲೋಡ್ ಆಗಿರಬೇಕು ಯಾವ್ದಾದ್ರೂ ಮಿಸ್ಟೇಕ್ ಆಗಿತ್ತು ತಪ್ಪಾಗಿತ್ತು ಅಂದ್ರೆ ಅಂತದನ್ನ ಕೂಡ ರಿಜೆಕ್ಟ್ ಮಾಡಲಾಗುವುದು ಅಂತ ಹೇಳಿದ್ದಾರೆ ತಂದೆ ಅಥವಾ ತಾಯಿ ಮರಣ ಹೊಂದಿದಲ್ಲಿ ಅವರ ಮರಣ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಬೇಕು ತಪ್ಪಿದ್ದಲ್ಲಿ ಅಂತಹ ಅರ್ಜಿಗಳನ್ನು ಕೂಡ ತಿರಸ್ಕರಿಸಲಾಗುವುದು ಈ ಸೂಚನೆಗಳನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಪ್ಪತ್ನ ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಕರ್ನಾಟಕ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂದ್ರೆ ಯಾರು ಈ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಟ್ಯಾಕ್ಸ್ ಅನ್ನ ಪಾವತಿ ಮಾಡುತ್ತಿದ್ದಾರೆ ಸಂಘಟಿತ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರಲ್ಲ ಸಂಘಟಿತ ಕಾರ್ಮಿಕರು ಆರ್ಗನೈಸ್ಡ್ ಲೇಬರ್ಸ್ ಸಂಘಟಿತ ಕಾರ್ಮಿಕರು ಅದು ಈ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಅಂತವರ ಮಕ್ಕಳಿಗೆ ಕೊಡುವಂತಹ ವಿದ್ಯಾರ್ಥಿ ವೇತನ ಇದು ಇದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಧೀನದಲ್ಲಿಲ್ಲ ಇದೇ ಬೇರೆ ವಿದ್ಯಾರ್ಥಿ ವೇತನ ಅದೇ ಬೇರೆ ವಿದ್ಯಾರ್ಥಿ ವೇತನ ಇದನ್ನು ಅರ್ಜಿ ಸಲ್ಲಿಸಬೇಕು ಅಂದ್ರೆ ನಾವು ಈ ಒಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಲ್ ಡಬ್ಲ್ಯೂ ಬಿ ಎ ಡಾಟ್ ಡಾಟ್ ಇನ್ ವೆಬ್ಸೈಟ್ ನಲ್ಲಿ ಅರ್ಜನ್ನು ಸಲ್ಲಿಸಬೇಕು ಬಟ್ ನೀವು ಲೇಬರ್ ಸ್ಕಾಲರ್ಶಿಪ್ ಅನ್ನ ಅಂದ್ರೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಕೊಡುವಂತಹ ಸಹಾಯಧನವನ್ನು ಪಡಬೇಕು ಅಂದ್ರೆ ಎಸ್ ಎಸ್ ಪಿ ನಲ್ಲಿ ಹಾಕ್ತೀರಿ ಅಲ್ಲಿಂದನೇ ಅವರು ನೇರವಾಗಿ ನಿಮ್ಮ ಡೀಟೇಲ್ಸ್ ಅನ್ನು ಫೆಚ್ ಮಾಡಿಕೊಂಡು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಸೊ ಎರಡ್ ಸಾವಿರದ ಅರ್ಜಿಗಳನ್ನು ಹೊಣೆಸಲಾಗಿದೆ ಅದಕ್ಕೂ ಇದಕ್ಕೆ ಎರಡು ವಿದ್ಯಾರ್ಥಿ ವೇತನಗಳಿಗೂ ಕೂಡ ಇದರ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇನ್ನಷ್ಟು ವಿವರಗಳನ್ನು ಕೂಡ ಪಡೆಯಬಹುದು ಹಾಗೆ ಈ ಪಿಡಿಎಫ್ ಟೆಲಿಗ್ರಾಮ್ ಚಾನಲ್ ನಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ ಇನ್ನಷ್ಟು ಮಾಹಿತಿಯನ್ನು ಕೂಡ ಪಡಿಬಹುದು ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸೋ ಮಚ್ time.